ನೋಡ್ತೀರಾ ಅಂತ? ನೋಡ್ತೀನಿ. ಯಾರು ಇಷ್ಟ ಆಗ್ತಾರೆ ಬಿಗ್ ಬಾಸ್ ಅಲ್ಲಿ? ತ್ರಿವಿಕ್ರಮ್. ಯಾಕೆ? ಚೆನ್ನಾಗಿ ಗೇಮ್ ಆಡ್ತಾರಲ್ಲ. ಯಾವಾಗ್ಲೂ ತ್ರಿವಿಕ್ರಮ್ ಭವ್ಯ ಜೊತೆನೆ ಇರ್ತಾರೆ, ಅಷ್ಟೊಂದೇನು ಗೇಮ್ ಆಡ್ತಾ ಇಲ್ಲ ಅಂತಾರೆ. ಯಾರು ಹೇಳಿದ್ದು? ಎಲ್ಲ ಹೇಳ್ತಾ ಇರ್ತಾರೆ. ಪಪ್ಪ ಎಲ್ಲ ಚೆನ್ನಾಗಿ ಆಡ್ತಾನಲ್ಲ, ಅವ್ನ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಇರ್ಲಿಲ್ಲ, ಬೇರೆಯವ್ರಿಗೆಲ್ಲ ಹೆಲ್ಪ್ ಮಾಡಿದ್ನಲ್ಲ. ಅಂದ್ರೆ ಯಾವಾಗ್ಲೂ ಭವ್ಯ ಜೊತೆನೆ ಇರ್ತಾನೆ, ಅವ್ರಿಗೆ ಜೋಡಿ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ? ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ ಯಾಕೆ? ಅವನಂದ್ರೆ ನಂಗೆ ಇಷ್ಟ ಅಲ್ವಾ ಅದಕ್ಕೆ. ಹಾಗೇನಿಲ್ಲ, ಅವ್ನ ಎಲ್ಲರ ಜೊತೆ ಇರ್ತಾನೆ. ನಾನು ಭವ್ಯನ್ ಜೊತೆ, ಇನ್ನು ಭವ್ಯನ್ ಜೊತೆ ಅವನಿಲ್ಲ, ಅವನ ಜೊತೆ ಭವ್ಯ ಇದ್ದಾಳೆ. ಅಲ್ಲ, ಅವರಿಬ್ರು ಪೇರ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಓಕೆ, ಇವ್ರು ಲವ್ ಮಾಡ್ಬೋದು, ಕ್ಯೂಟ್ ಪೇರ್ ಆತರ ಅನ್ಸುತ್ತೆ? ಏನು ಅನ್ಸಲ್ಲ. ನಾನು ಏನು ಅನ್ಸಲ್ವಾ? ಎಲ್ಲ ಹೇಳ್ತಾರೆ ಜೋಡಿ ಸೂಪರ್ ಆಗಿದೆಯಲ್ಲ ಗುರು ಅಂತಾರೆ. ನಂಗೆ ಏನು ಅನ್ಸಲ್ಲ ಸರ್. ಓಕೆ, ಅವ್ರನ್ನ ಬಿಟ್ಟು ಮತ್ತೆ ಯಾರು ಇಷ್ಟ ಆಗ್ತಾರೆ? ಶಿಶಿರ್, ಐಶ್ವರ್ಯ. ಶಿಶಿರ್ ಏನು ಬಂದಾಗ್ಲಿಂದ ಏನು ಆಡ್ತಾನೆ ಇಲ್ಲ ಅವರು? ಅಂದ್ರೆ ಅವ್ರು ಫಸ್ಟೇ ಹೇಳಿದಾರಲ್ಲ ಹೀರೋ ಅಂತ, ಅಂದ್ರೆ ಅವರಿಬ್ರು ಅವರಿಬ್ರು ಕ್ಯೂಟ್ ಅನ್ಸ್ತಾರೆ ನಂಗೆ. ಶಿಶಿರ್, ಐಶ್ವರ್ಯ. ಶಿಶಿರ್ ಮತ್ತೆ ಐಶ್ವರ್ಯ, ಅವರಿಬ್ರು ಜೋಡಿ ಇಷ್ಟ ಆಗ್ತಾರೆ. ಓಕೆ, ಅಂದ್ರೆ ಬಿಗ್ ಬಾಸ್ ಗೆ ಜೋಡಿ ಮಾಡ್ಕೊಳಕ್ ಹೋಗಿದ್ದ, ಲವ್ ಮಾಡಕ್? ಹಾಗೇನಿಲ್ಲ, ಅದು ಕ್ಯೂಟ್ ಅನ್ಸುತ್ತೆ. ಅಪಾರ್ಟ್ ಫ್ರಮ್ ಅವರು ನಂಗೆ ಹನುಮಂತ ಇಷ್ಟ, ಅಂದ್ರೆ ಅವನ ಆಟ ಅವನ ಆಡ್ತಾ ಇದ್ದಾನಲ್ವಾ. ಹನುಮಂತ್ ಅವರು ಏನ್ರಿ ನಿಮ್ಮ ಮೌನ? ಇನ್ನೊಂದ್ ಏನಂದ್ರೆ, ಎಲ್ರು ಕಂಟೆಸ್ಟೆಂಟ್ ಗಳು ಗೌತಮಿ ಅವ್ರು ಹೇಳ್ತಾರೆ, ಮಂಜು ಅವ್ರು ಹೇಳ್ತಾರೆ, ಅವನು ತುಂಬಾ ನಾಟಕ ಮಾಡ್ತಾನೆ, ಅವನು ರಿಯಲ್ ಫೇಸ್ ಅಲ್ಲ ಅಂತೆಲ್ಲ ಹೇಳ್ತಾರೆ ಅವರು. ಅವ್ರ ಬಗ್ಗೆ ಎಲ್ಲ ಕಂಪ್ಲೇಂಟ್ ಮಾಡ್ತಾರೆ. ಅಲ್ಲ, ಆಡಿಯನ್ಸ್ ಆಗಿ ನಿಮ್ಗೆ ನೋಡ್ತಿರುವಾಗ ನಿಮ್ಗೆ ಇಲ್ಲ ಹಂಗೇನು ಅನ್ಸಿಲ್ಲ ಪಾಪ. ಅಂದ್ರೆ ಅವನು ಹಳ್ಳಿ ಇಂದ ಬಂದಿರೋ ಹುಡುಗ ಅಲ್ವಾ, ಅವ್ನು ಇರೋದೇ ಹಂಗೆ ಅನ್ಸುತ್ತೆ. ನಾಟಕ ಏನ್ ಅನ್ಸಿಲ್ಲ ಸರ್. ತುಂಬಾ ಫೇಕ್. ಪಾಸಿಟಿವಿಟಿ ಪಾಸಿಟಿವಿಟಿ ಅಂತಾಳೆ, ಎಲ್ಲರ ಹತ್ರ ಹೋಗಿ ಜಗಳ ಮಾಡ್ತಾಳೆ ಗೌತಮಿ. ಹಾ, ಬರೀ ಗೆಳೆಯ ಅವರಿಬ್ರೆ ಆಯ್ತು ಅಷ್ಟೇ, ನಂಗೆ ಫೇಕ್ ಅನ್ಸಿದವರು. ಅದ್ ಬಿಟ್ರೆ ಚೈತ್ರ, ಅಂದ್ರೆ ಬರೀ ತುಂಬಾ ಸುಳ್ಳೆ ಹೇಳಿದ್ರು ಅವರು. ಅವ್ರ ಹತ್ರ ಎಲ್ಲ ಏನೇನೋ ಕತೆ ಕಟ್ಟಿ ಏನೇನೋ ಹೇಳಿದ್ರು, ಅದೆಲ್ಲ ಸುಳ್ಳೆ ಅಲ್ವಾ ಅದು. ಇನ್ನೊಂದೇನಂದ್ರೆ, ಈ ಬಾರಿ ಚೈತ್ರ ಕುಂದಾಪುರವರು ಹೊರಗೆ ಬಂದಿದ್ದಾರೆ, ಕೋಟೆಯನ್ನು ಅಟೆಂಡ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದಕ್ಕೆ ಇಂಥವರೆಲ್ಲ ಬೇಕಿತ್ತಾ ಬಿಗ್ ಬಾಸ್ಗೆ? ಬೇಡ ಅನ್ಸುತ್ತೆ, ಆದ್ರೆ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರೋ ತಪ್ಪು. ಮೇ ಬಿ ಬೇರೆ ಯೂಟ್ಯೂಬರ್ಸ್ ಇನ್ನೂ ಚೆನ್ನಾಗಿರೋರು ಇದ್ರು, ಅವ್ರನ್ನ ಸೆಲೆಕ್ಟ್ ಮಾಡ್ಕೋಬೋದಿತ್ತು. ಜನಗಳಿಗೆಲ್ಲ ಅಂತವ್ರ ಇಷ್ಟ ಆಗ್ತಾರೆ ಅಂತ ಎಲ್ಲ ಹೇಳ್ತಾರೆ, ನಿಮ್ಗೆ ಇಷ್ಟ? ನಂಗೆ ಇಷ್ಟ ಇಲ್ಲ. ಇಷ್ಟ ಆಗ್ತಾ ಇಲ್ಲ ಬೇಕಂತಂದ್ರೆ ಗೌತಮ್ ಗೌತಮ್ ಅವ್ರು ಹೇಗೆ ಆಡ್ತಾ ಇದಾರೆ ಅಂತ? ಚೆನ್ನಾಗಿ ಆಡ್ತಾ ಇದಾರೆ, ಬಟ್ ಅವ್ರ ಫ್ರೆಂಡ್ಶಿಪ್ನ ಬಿಟ್ಟು ಇನ್ನೂ ಆಡಿದ್ರೆ ಚೆನ್ನಾಗಿ ಆಡ್ಬೋದು. ಅಂದ್ರೆ ಅವ್ರನ್ನ ತುಂಬಾ ಏನು ಸಪೋರ್ಟ್ ಮಾಡೋದು, ಅವ್ರು ತಪ್ಪು ಮಾಡಿದ್ರೆ ಬಿಟ್ಬಿಡ್ತಾರೆ, ಬಟ್ ಬೇರೆಯವ್ರೆ ತಪ್ಪು ಮಾಡಿದ್ರೆ ಜಗಳ ಆಡೋದು ಜಾಸ್ತಿ. ಹನುಮಂತ ಇಲ್ಲ ಅಂದ್ರೆ ತ್ರಿವಿಕ್ರಮ್. ಹಾಗೇನಿಲ್ಲ, ಅವ್ರು ಚೆನ್ನಾಗಿ ಆಡ್ತಾ ಇದಾರೆ. ಹನುಮಂತನು ಅಷ್ಟೇ, ಅವ್ನ ಗೇಮ್ ಅವ್ನು ಆಡ್ತಾನೆ. ಹನುಮಂತಂಗೂ ಫ್ರೆಂಡ್ ಇದಾರೆ, ಹಂಗಂತ ಫ್ರೆಂಡ್ಗೂ ಹೋಗಿ ನೀರು ಇದ ಅವನು. ಮಾವ ಮಾವ ಅಂತಾನೆ ಸುರೇಶ್ ಅವ್ರಿಗೆ, ಅವ್ರಿಗೂ ಹೋಗಿ ನೀರು ಇದ ಅವ್ನ ಆಟ ಅವ್ನು ಆಡ್ತಾ ಇದ್ದಾನೆ. ಹನುಮಂತು ಇಲ್ಲ ಅಂದ್ರೆ ತ್ರಿವಿಕ್ರಮ್ ಸ್ವಲ್ಪ ನೋಡಿದೆ, ಜಾಸ್ತಿ ನೋಡಿಲ್ಲ. ಹಾ, ಪಾಪ ಅನ್ಸ್ತು. ನಾನು ಹೇಳ್ತಾ ಇದ್ದೆ ನಮ್ಮ ಮನೇಲಿ, ಪಾಪ ಇವನು ಹೆಡ್ ಶೇವ್ ಮಾಡಿಸ್ಬಿಟ್ರು ಅಂತ. ಅಂದ್ರೆ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಅಲ್ವಾ, ಅದು ಟಾಸ್ಕು, ಈಗ ನಮ್ಗೆ ಕೊಟ್ಟಿದ್ರು ನಾವು ಮಾಡ್ಬೇಕಿತ್ತು. ಅಂದ್ರೆ ಮಂಜು ಅವ್ರಿಗೆ ಹೇಳಿದ್ದಾಯ್ತಾ, ಅವರು ವೈಯಕ್ತಿಕ ದ್ವೇಷ ಏನಾದ್ರು ಚೆನ್ನಾಗಿ ಆಡ್ತಾ ಇದ್ದಾನೆ, ಮೇ ಬಿ ಪರ್ಸನಲಿ ಹೇಳಿರ್ಬೋದು. ಅಂದ್ರೆ ಬೇಡ ಅಂತ ಹೇಳ್ತಾರೆ ಅಂತ ಅನ್ಕೊಂಡು ಹೇಳಿರ್ಬೋದು, ಪರ್ಸನಲಿನೂ ಹೇಳಿರ್ಬೋದು. 50-50 ಮಂಜು ಅವರು ತುಂಬಾ ಟಾರ್ಗೆಟ್ ಮಾಡ್ತಿದ್ದಾರೆ ರಜತ್ ಅಂತ, ತುಂಬಾ ಸ್ಟ್ರಾಂಗ್ ಆಗಿ ಆಡ್ತಾ ಇದ್ದಾರೆ ಅಂತ. ಮಂಜು ಅವ್ರಿಗೆ ಏನಾದ್ರು ಭಯ ಇದೆಯಾ ಏನು ಅಂತ? ಭಯ ಅದು ಗೊತ್ತಿಲ್ಲ ಸರ್, ಅಂದ್ರೆ ಡೈರೆಕ್ಟ್ ಆಗಿ ನೋಡಿದ್ರೆ ಗೊತ್ತಾಗ್ತಿತ್ತು. ಅಂದ್ರೆ ನಾವು ಮನೇಲಿ ಏನೊಂದು 25% ಅಷ್ಟೇ ಅಲ್ವಾ ನಮಗ್ ಕಾಣಿಸೋದು ಟಿವಿಯಲ್ಲಿ, ಇನ್ನು 75% ಅವ್ರು ಏನ್ ಹೆಂಗಿದ್ದಾರೆ ಏನು ಗೊತ್ತಿಲ್ಲ. ಗೊತ್ತಿಲ್ಲ, ಹನುಮಂತು ಇಲ್ಲ ತ್ರಿವಿಕ್ರಮ್, ಹನುಮಂತು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.